ಒಂದೂರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ. ಆ ವ್ಯಕ್ತಿ ನಾಸ್ತಿಕನಾಗಿದ್ದು ಅವನಿಗೆ ದೇವರ ಮೇಲೆ ಯಾವುದೇ ನಂಬಿಕೆ ಇರೋದಿಲ್ಲ. ದೇವರನ್ನ ಕಂಡ್ರೆ ಸಾಕು, ಮೈಯೆಲ್ಲ ಉರಿತಾ ಇತ್ತು ಆ ವ್ಯಕ್ತಿಗೆ. ದೇವರನ್ನ ಯಾರಾದರೂ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಆ ಪೂಜೆಯನ್ನ ನಿಲ್ಲಿಸ್ತಾ ಇದ್ದ. ಈ ಕಲ್ಲು ದೇವರನ್ನ ಪೂಜೆ ಮಾಡಿದ್ರೆ ನಿಮ್ಗೆ ಯಾವ ಫಲ ಸಿಗುತ್ತೆ? ನಿಮಗೆ ಯಾವ ವರವೂ ಈ ದೇವರು ನಿಮಗೆ ಕೊಡೋದಿಲ್ಲ. ಅದರ ಬದಲಾಗಿ ನಿಮ್ಮ ಭಿಕ್ಷುಕರಿಗೆ ಅಥವಾ ಕೈಲಾದವರಿಗೆ ನಿಮ್ಮ ಸಹಾಯವನ್ನ ಮಾಡಿ. ನಿಮ್ಮ ಕೈಲಾದಷ್ಟು ದುಡ್ಡಿನ ಸಹಾಯವು ಅಥವಾ ಅವರಿಗೆ ತಿನ್ನೋದಕ್ಕೆ ಅನ್ನವನ್ನು ಕೊಟ್ಟು ನಿಮ್ಮ ಪುಣ್ಯವನ್ನ ನೀವು ಪಡ್ಕೊಳ್ಳಿ. ಅದು ಬಿಟ್ಟು ಇಂತಹ ಕಲ್ಲು ದೇವರಿಗೆ ಪೂಜೆ ಮಾಡಿದರೆ ನಿಮಗೆ ಯಾವ ಪ್ರಯೋಜನವೂ ಇಲ್ಲ ಅಂತ ಎಲ್ಲರನ್ನು ಬೈದು ಕದರ್ತಾ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ಅವನಿಗೆ ಒಂದು ದಿನ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ ರಭಸಕ್ಕೆ ಅವನ ಕಾಲಿಗೆ ತುಂಬನೇ ಗಾಯವಾಗುತ್ತೆ. ರಕ್ತಸ್ರಾವವಾಗಿ ಅವನು ಬಿದ್ದಲ್ಲಿ ಕುಸಿದು ಬಿದ್ದಿರ್ತಾನೆ. ಆದರೆ ಅವರ ಸಹಾಯಕ್ಕಾಗಿ ಅಲ್ಲಿ ಯಾರೂ ಕೂಡ ಇರುವುದಿಲ್ಲ. ಸಹಾಯಕ್ಕಾಗಿ ಎಲ್ಲರನ್ನೂ ಕೂಗ್ತಾನೆ. ಆ ಸ್ಥಳದಲ್ಲಿ ಯಾರು ಹೆಚ್ಚಾಗಿ ಓಡಾಡದೇ ಇರೋದ್ರಿಂದ ಅಲ್ಲಿ ಯಾರೂ ಕೂಡ ಅವನಿಗೆ ಕಂಡು ಬರೋದಿಲ್ಲ. ಸುಮಾರು 15 ನಿಮಿಷಗಳವರೆಗೆ ಅಲ್ಲೇ ಕುಸಿದು ಬಿದ್ದಿರ್ತಾನೆ ಆ ವ್ಯಕ್ತಿ. ವ್ಯಕ್ತಿ ಕಣ್ಣು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆಯೂ ನೋಡ್ತಾ ಇರ್ತಾನೆ. ಆದರೆ ಅವನ ಸಹಾಯಕ್ಕೆ ಅಲ್ಲಿ ಯಾರೂ ಅವನಿಗೆ ಬರೋದಿಲ್ಲ. ಅವನ ಕಾಲಿಗೆ ತುಂಬಾನೇ ಏಟು ಬಿದ್ದಿರೋದ್ರಿಂದ ನಡೆಯೋದಕ್ಕೂ ಬಾರದ ಪರಿಸ್ಥಿತಿಯಲ್ಲಿ ಅವನು ಬಿದ್ದಿರ್ತಾನೆ. ಹೀಗೆ ಆ ವ್ಯಕ್ತಿಗೆ ಯಾರೂ ಸಹಾಯ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದೇ ಒಂದು ಸಲ ಅವನು ದೇವರನ್ನ ನೆನೆಸ್ಕೋತಾನೆ. ದೇವರೇ, ನನ್ನನ್ನು ಬದುಕಿಸಪ್ಪ ಅಂತ ಅನ್ನೋಷ್ಟರಲ್ಲಿ ಆ ದಾರಿ ಮಧ್ಯದಲ್ಲಿ ತರಕಾರಿ ಮಾರುವ ಬರ್ತಾನೆ. ತರಕಾರಿ ಮಾರುವ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬದುಕುವ ಛಲ ಮೂಡುತ್ತೆ. ಎಲ್ಲೋ ಒಂದು ಕಡೆ ನಾನು ಬದುಕ್ತೀನಿ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದ ಆ ವ್ಯಕ್ತಿಗೆ ತರಕಾರಿ ಮಾರುವವನನ್ನು ನೋಡಿದ ತಕ್ಷಣವೇ ತುಂಬಾ ಸಂತಸವಾಗುತ್ತೆ. ನೋಡಿದ ತಕ್ಷಣವೇ, ನನ್ನನ್ನು ದಯವಿಟ್ಟು ಕಾಪಾಡಿ, ಇಲ್ಲಿಂದ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ದಯವಿಟ್ಟು ನನ್ನನ್ನು ಈ ಅಪಾಯದಿಂದ ಕಾಪಾಡಿ ಅಂತ ತರಕಾರಿ ಮಾರುವವನನ್ನು ಕೂಗರಿದು ಬೇಡ್ಕೋತಾನೆ. ತರಕಾರಿ ಮಾರುವ ವ್ಯಕ್ತಿ ಆ ವ್ಯಕ್ತಿಯನ್ನು ತನ್ನ ಗಾಡಿಯ ಮೇಲೆ ಮಲಗಿಸಿ ಸುಮಾರು 2-3 ಮೈಲಿ ದೂರ ಇರುವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಗೆ ಹೋಗುವ ಮಧ್ಯದಲ್ಲಿ ಅವನ ಗಾಡಿಯ ಕೆಳಗಡೆ ತುಂಬನೇ ರಕ್ತ ಸುರಿತಾ ಇರುತ್ತೆ. ಆದರೂ ಕೂಡ ತರಕಾರಿ ಮಾರುವವನು ಎದೆ ಕುಂತದೆ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಅಡ್ಮಿಟ್ ಮಾಡಿದ ತಕ್ಷಣ ಆ ವ್ಯಕ್ತಿಯ ಸಂಬಂಧಿಕರಿಗೆ ಫೋನ್ ಕೂಡ ಮಾಡ್ತಾನೆ. ನಿಮ್ಮ ಸಂಬಂಧಿಕರು ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ಕಾಲಿಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಬೇಗ ಬನ್ನಿ ಅಂತ ದೂರವಾಣಿ ಮೂಲಕ ಅವರಿಗೆ ಹೇಳ್ತಾನೆ. ಕೂಡಲೇ ಸಂಬಂಧಿಕರು ಬರ್ತಾರೆ. ಸಂಬಂಧಿಕರು ಬಂದ ತಕ್ಷಣ ಆ ವ್ಯಕ್ತಿಯ ಆರೈಕೆಗೆ ನಿಲ್ತಾರೆ. ಗಾಯಗೊಂಡ ವ್ಯಕ್ತಿ ತರಕಾರಿ ಮಾರುವವನಿಗೆ ಧನ್ಯವಾದವನ್ನ ಹೇಳ್ತಾನೆ. ನಿಮ್ಮಿಂದ ತುಂಬ ಸಹಾಯವಾಯಿತು, ನಿಮ್ಮ ಈ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ತೀರಿಸೋಕ್ಕಾಗಲ್ಲ, ದಯವಿಟ್ಟು ನಿಮಗೆ ಏನಾದರೂ ಸಹಾಯ ಬೇಕಾದರೆ ಕೇಳಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ, ನನಗೇನು ಮಾಡೋದು ಬೇಡ, ನೀವು ನಿಮ್ಮಿಂದ ಏನಾದರೂ ಬೇರೆಯವರು ಸಹಾಯವನ್ನು ಅಪೇಕ್ಷಿಸಿದರೆ ಅವರಿಗೂ ಕೂಡ ಸಹಾಯ ಮಾಡಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿ ನೀವು ಬದುಕಿ ಅಂತ ಹೇಳಿ ಅಲ್ಲಿಂದ ಹೊರಡಲು ಸಿದ್ಧನಾಗ್ತಾನೆ. ಆಗ ಆ ವ್ಯಕ್ತಿ ತರಕಾರಿ ಮಾರುವವನನ್ನು ನಿಲ್ಲಿಸಿ, ನಿಲ್ಲಿಯನ, ನಿಮ್ಮ ಈ ಸಹಾಯವನ್ನು ನಾನು ಈ ಜನ್ಮದಲ್ಲಿ ಮರೆಯೋದಕ್ಕಾಗಲ್ಲ, ನಿಮ್ಮ ಅಡ್ರೆಸ್ ಆದರೂ ಹೇಳಿ, ಯಾವಾಗಲಾದರೂ ಭೇಟಿಯಾಗೋಣ ಅಂತ ಹೇಳ್ತಾನೆ. ಅದಕ್ಕೆ ತರಕಾರಿ ಮಾರುವವನು ಅವನ ಅಡ್ರೆಸ್ಸನ್ನು ಒಂದು ಕಾಗದದಲ್ಲಿ ಬರೆದು ಆ ವ್ಯಕ್ತಿ ಹತ್ರ ನೀಡ್ತಾನೆ. ಸುಮಾರು ದಿನಗಳು ಕಳೆಯುತ್ತೆ. ಆ ವ್ಯಕ್ತಿ ನಿಧಾನವಾಗಿ ಚೇತರಿಸ್ಕೊಳ್ತಾನೆ. ಪೂರ್ತಿ ಚೇತರಿಸಿದ ನಂತರ ಅವನು ಮತ್ತೆ ಎದ್ದು ಓಡಾಡುವಂತಹ ಹಂತಕ್ಕೆ ತಲುಪ್ತಾನೆ. ಕೆಲವು ದಿನಗಳ ನಂತರ ಅವನು ಕೂಡ ಎಲ್ಲರ ತರಹ ಸಾಮಾನ್ಯವಾಗಿ ನಡೆಯೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ ಅವನ ಹಳೆ ಚಾಳಿಯನ್ನೇ ಶುರು ಮಾಡ್ತಾನೆ. ಈ ಜಗತ್ತಿನಲ್ಲಿ ದೇವರು ಅನ್ನೋದಿಲ್ಲ, ದೇವರು ಅನ್ನೋದಿದ್ರೆ ಎಂತಹ ಪರಿಸ್ಥಿತಿಯಲ್ಲೂ ಮನುಷ್ಯನಿಗೆ ಕಾಪಾಡ್ತಾ ಇದ್ದ. ಯಾಕೆ ದೇವರು ದೇವರು ಅಂತ ನಂಬಿ, ದೇವರನ್ನು ನಂಬಿ ಇಲ್ಲದ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ ಅಂತ ಎಲ್ರಿಗೂ ಬೈತಾ ಇದ್ದ. ಕೆಲವು ಜನರು ಆ ವ್ಯಕ್ತಿಯ ಜೊತೆ ವಾದಕ್ಕೂ ಇಳಿತಾರೆ. ಕೆಲವು ದಿನಗಳ ಹಿಂದೆ ನೀನು ಕೂಡ ಆಸ್ಪತ್ರೆಗೆ ಹೋಗೋಕ್ಕಾಗದೆ ಕಾಲಿಗೆ ಆಕ್ಸಿಡೆಂಟ್ ಮಾಡಿಕೊಂಡು ರೋಡ್ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೆ, ನಿನ್ನನ್ನು ಕಾಪಾಡಿದವರು ಯಾರು ಅಂತ ಗೊತ್ತಾ? ಆ ದೇವರೇ ಆ ವ್ಯಕ್ತಿಯ ರೂಪದಲ್ಲಿ ಬಂದು ನಿನ್ನನ್ನು ಕಾಪಾಡಿರೋದು, ಅದೆಲ್ಲ ಗೊತ್ತಿದೆ ನಿನಗೆ ಅಂತ ಕಂಡ ಜನರು ಅವನಿಗೆ ಕದರೋದಕ್ಕೆ ಶುರು ಮಾಡ್ತಾರೆ. ಆದರೂ ಯಾರಿಗೂ ಕೇರ್ ಮಾಡದ ಆ ವ್ಯಕ್ತಿ ದೇವರೇಲಿ ಕಳಿಸಿದ್ದಾನೆ. ಅವನು ಮಾರ್ಗ ಮಧ್ಯದಲ್ಲಿ ಅವನು ಬಿಸ್ನೆಸ್ ಅಂತ ಮಾಡ್ತಾ ಇದ್ದ. ಅವನು ತರಕಾರಿ ವ್ಯಾಪಾರಿಯಾಗಿರೋದ್ರಿಂದ ಅವನು ದಿನನಿತ್ಯ ಆ ರೋಡ್ನಲ್ಲಿ ತಿರುಗಾಡ್ತಾ ಇದ್ದ.
ಆ ಸಮಯದಲ್ಲೇ ನಾನು ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿದ್ದೆ. ನನ್ನ ನಾವು ಎತ್ಕೊಂಡು ಹೋದ ಕಾಪಾಡ್ದ ಅಷ್ಟೇ. ಅದು ಬಿಟ್ಟು ದೇವರೇ ಬಂದು ಕಾಪಾಡದ್ನ ಅಥವಾ ಮೇಲಿನಿಂದ ದೇವರು ಧರೆಗಿಳಿದು ಆ ವ್ಯಕ್ತಿಯ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿ ಹೋದ್ನ? ಇದೆಲ್ಲ ನಿಮ್ಮ ಮೂಢನಂಬಿಕೆ. ನಿಮ್ಮಂತಹ ಮೂಢ ಜನರಿಗೆ ಅದೆಷ್ಟೇ ತಿಳಿಸಿ ಹೇಳಿದ್ರು ಎಲ್ಲವೂ ವ್ಯರ್ಥವೇ ಅಂತ ಅಲ್ಲಿಂದ ಎದ್ದು ನಡೀತಾನೆ. ಕೆಲವು ದಿನಗಳು ಕಳೆಯುತ್ತೆ. ಆ ವ್ಯಕ್ತಿಗೆ ತರಕಾರಿ ಮಾರುವವನ ನೆನಪಾಗುತ್ತೆ. ಆ ವ್ಯಕ್ತಿಗೆ ನಾವು ಇನ್ನುವರೆಗೂ ಏನೂ ಮಾಡಿಲ್ಲ. ನಮಗೆ ಅಷ್ಟೊಂದು ದೊಡ್ಡ ಸಹಾಯ ಮಾಡಿದ ವ್ಯಕ್ತಿಗೆ ಯಾವ ಸಹಾಯವನ್ನೂ ಮಾಡೋಕ್ಕಾಗಲಿಲ್ವಲ್ಲ. ಕಡೆ ಪಕ್ಷ ಅವನ ಯೋಗಕ್ಷೇಮವಾದರೂ ವಿಚಾರಿಸ್ಕೊಂಡು ಬರಬೇಕಲ್ವಾ ಅಂತ ವ್ಯಕ್ತಿ ಮಾರನೇ ದಿನ ಆ ವ್ಯಕ್ತಿಯ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋಣ ಅಂತ ನಿರ್ಧಾರ ಮಾಡಿ ಅವನು ಕೊಟ್ಟು ಹೋಗಿದ್ದ ಆ ಅಡ್ರೆಸ್ನ ಓಪನ್ ಮಾಡಿ ನೋಡ್ತಾನೆ. ಮಾರನೇ ದಿನ ಅವನು ಹೇಳಿದ್ದ ಅಡ್ರೆಸ್ಗೆ ಆ ವ್ಯಕ್ತಿ ತನ್ನ ಪತ್ನಿಯ ಜೊತೆ ಹೋಗ್ತಾನೆ. ಆ ಅಡ್ರೆಸ್ಗೆ ಹೋದ ತಕ್ಷಣ ಅಲ್ಲಿ ಏನೂ ಕೂಡ ಇರೋದಿಲ್ಲ. ಆ ವ್ಯಕ್ತಿಯ ಮನೆಯಾಗಲಿ ಅಥವಾ ಆ ವ್ಯಕ್ತಿಯ ಅಂಗಡಿಯಾಗಲಿ ಯಾವುದೂ ಕೂಡ ಆ ಸ್ಥಳದಲ್ಲಿರೋದಿಲ್ಲ. ಆ ಸ್ಥಳದಲ್ಲಿ ಇದ್ದುದು ಒಂದೇ ಒಂದು ಪುರಾತನ ಮಂದಿರ. ಆ ಮಂದಿರ ತುಂಬಾ ವರ್ಷ ಹಳೆಯದಾಗಿತ್ತು. ಆ ಮಂದಿರದ ವಿಳಾಸವನ್ನು ತರಕಾರಿ ಮಾರುವವನು ಆ ವ್ಯಕ್ತಿಗೆ ನೀಡಿದ್ದ. ಅಲ್ಲಿ ಹೋಗಿ ನೋಡಿದರೆ ಒಳಗಡೆ ಒಬ್ಬರು ಪುರೋಹಿತರು ಗೊತ್ತಿರ್ತಾರೆ. ಅವರ ಹತ್ರ ಹೋಗಿ ಈ ವಿಳಾಸ ಇದೇ ತಾನೇ ಅಂತ ಕೇಳ್ತಾನೆ. ಪುರೋಹಿತ ಹೌದಪ್ಪ ಇದೇ ವಿಳಾಸಕ್ಕೆ ನೀನು ಬಂದಿರೋದು ಅಂತಾನೆ. ವ್ಯಕ್ತಿ ತಕ್ಷಣವೇ ತಡ ಮಾಡದೆ ಈ ವಿಳಾಸದಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿದ್ದಾನ, ಅವನು ಪ್ರತಿದಿನ ತರಕಾರಿ ಮಾರ್ತಾ ಇದ್ದ, ನನಗೆ ತುಂಬಾ ದೊಡ್ಡ ಸಹಾಯ ಮಾಡಿದ್ದಾನೆ, ಈ ವ್ಯಕ್ತಿಯ ಹೆಸರು ಈ ವಿಳಾಸದಲ್ಲಿ ಇದೆಯಲ್ವಾ, ಹಾಗಾದರೆ ಈ ವ್ಯಕ್ತಿಯ ಸ್ಥಳ ಎಲ್ಲಿದೆ ಆ ವ್ಯಕ್ತಿಯನ್ನು ನಾನು ನೋಡಬೇಕು ಅಂತಾನೆ. ಅದಕ್ಕೆ ಪುರೋಹಿತರು ಈ ವಿಳಾಸದಲ್ಲಿರುವ ಹೆಸರು ನಮ್ಮ ಸಾಕ್ಷಾತ್ ಭಗವಂತನದ್ದು, ಆ ಭಗವಂತನ ಹೆಸರೇ ಈ ವಿಳಾಸದಲ್ಲಿ ಬರೆದಿರೋದು ಕಣಪ್ಪ ಅಂತಾನೆ. ತಕ್ಷಣವೇ ವ್ಯಕ್ತಿಗೆ ಜ್ಞಾನೋದಯವಾಗುತ್ತೆ, ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಗಂಡ ಮತ್ತು ಹೆಂಡತಿ ಇಬ್ಬರು ಭಗವಂತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾರೆ. ಹೌದು ಸ್ನೇಹಿತರೆ, ಅಲ್ಲಿ ಬಂದದ್ದು ಸಾಕ್ಷಾತ್ ಭಗವಂತನ ತದ್ರೂಪ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಹೊಕ್ಕು ಭಗವಂತ ಆ ವ್ಯಕ್ತಿಯನ್ನು ಸಹಾಯ ಮಾಡ್ತಾನೆ. ನಾನು ಯಾರೋ ಬರ್ತಾರೆ ಅಂತ ಕಾಯ್ತಾ ಇದ್ದೆ, ಆದರೆ ಕೇವಲ ಒಂದೇ ಒಂದು ಸಲ ನಿಮ್ಮನ್ನು ನೆನೆಸ್ಕೊಂಡು ಭಗವಂತ ನಮ್ಮನ್ನು ಕಾಪಾಡಪ್ಪ ಅಂತ ಕೇಳ್ಕೊಳ್ಳೋಷ್ಟರಲ್ಲಿ ನೀನು ತರಕಾರಿ ಮಾರುವವನ ಮನಸ್ಸಿನಲ್ಲಿ ಹೊಕ್ಕಿ ನನ್ನನ್ನು ಕಾಪಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಕೊತಾನೆ. ಭಗವಂತನಲ್ಲಿ ನಮಸ್ಕಾರ ಮಾಡಿ ಹೊರಗಡೆ ಬರುವಷ್ಟರಲ್ಲಿ ಅಲ್ಲಿ ಒಂದು ಸಂದೇಶವನ್ನು ನೋಡ್ತಾನೆ. ಆ ಸಂದೇಶದಲ್ಲಿ ಏನಾಗ ಬರ್ತಿರುತ್ತೆ ಗೊತ್ತಾ? ನಿಮಗೆ ಅದೆಂತಹ ಸಂಕಷ್ಟಗಳು ಬಂದರೂ ನಮ್ಮನ್ನು ಕೇವಲ ಒಂದು ಸಲ ನೀವು ಭಕ್ತಿಯಿಂದ ಆರಾಧಿಸಿ ನೆನೆಸ್ಕೊಳ್ಳಿ, ನಾವು ನಿಮ್ಮ ಸಹಾಯಕ್ಕಾಗಿ ಬಂದೇ ಬರ್ತೀವಿ, ಯಾರಾದರೂ ಒಂದು ರೂಪದಲ್ಲಿ ನಾವು ನಿಮ್ಮ ಸಹಾಯಕ್ಕೆ ಬಂದೇ ಬರ್ತೀವಿ ಅನ್ನೋ ಸಂದೇಶವನ್ನು ನೋಡಿ ಆ ಮನುಷ್ಯನ ಮನಸ್ಸು ಮತ್ತಷ್ಟು ಪೊಳಕೆ ತಗೊಳ್ಳುತ್ತೆ. ಹೌದು ಸ್ನೇಹಿತರೆ, ಕಥೆಯ ಉದ್ದೇಶ ತುಂಬಾ ದೊಡ್ಡದಾಗಿರೋದ್ರಿಂದ ನಾವು ಈ ಕಥೆ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ದೇವರನ್ನು ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮನಸ್ಸಿನಲ್ಲಿ ದೇವರನ್ನು ಪೂಜೆ ಮಾಡಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿಯೇ ಉಳ್ಕೊಂಡಿರ್ತಾರೆ ವಿನಃ ಬೇರೆಲ್ಲೂ ಹೋಗೋದಿಲ್ಲ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.